ಕೈಗೊಬ್ಬ ಕೈಗೊಬ್ಬ ಹಾಲನ್ನು ಇಟ್ಟುಕೊಂಡಿರುವ ಈ ಸೌಂದರ್ಯ ರಾಣಿಗೆ ಮಹಾಸಾಟಿ ಯಾರೂ ಇಲ್ಲ. ನನ್ನ ತಂದೆ ತಾಯಿಗಳು ಬಿಟ್ಟು ಹೋದ ನಂತರ ಸಾಕಷ್ಟು ಸಿರಿ ಸಂಪತ್ತಿ ಇದ್ರೂ ಕೂಡ ಮನ ಬಂದಂತೆ ಖರ್ಚು ಮಾಡಿದ್ರು ಕೂಡ ಕರಗದಷ್ಟು ಆಸ್ತಿ ನನ್ನಲ್ಲೇ ಇರುವಾಗ ಈ ಸೌಂದರ್ಯ ರಾಣಿಗೆ ಸರಿಸಾಟಿ ಯಾರೂ ಇಲ್ಲ. ಆದ್ರೆ ಒಬ್ಬ ಶ್ರೀಮಂತ ಹುಡುಗನನ್ನು ಮದುವೆಯಾಗಿ ಹಾಯಾಗಿ ಜೀವನ ಕಳೆಯಬಹುದಿತ್ತು. ಆದ್ರೆ ಹಾಗೆ ಮಾಡುವ ಹೆಣ್ಣು ನಾನಲ್ಲ. ಆ ಶ್ರೀಮಂತ ಹುಡುಗನನ್ನು ನಾನು ಮದುವೆ ಆಗಿದ್ದೆ ಆದ್ರೆ ಅವನು ಹೇಳಿದಂತೆ ಕೇಳಿಕೊಂಡು ಯಾವ್ದಾದ್ರೂ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕು. ಆದ್ರೆ ಬಡ ಹುಡುಗನನ್ನು ನಾನು ಇಷ್ಟಪಟ್ಟು ಮದುವೆ ಆಗಿದ್ದೆ ಆದ್ರೆ ನಾನು ಹೇಳಿದಾಗಿ ಕೇಳಿಕೊಂಡು ನನ್ನ ಕಾಲಡಿಯಲ್ಲಿ ಬೀಳುತ್ತಾನೆ. ಅದಕ್ಕೆ ನಾನು ಒಬ್ಬ ಬಡವನ ನಾನು ಮನಸಾರಿ ಪ್ರೀತಿಸ್ತಾ ಇದ್ದೇನೆ. ಮದುವೆ ಆದ್ರೆ ಅವನಲ್ಲೇ ಮದುವೆ ಆಗುತ್ತೇನೆ. ಓಹೋ, ನೆನೆಸುವಷ್ಟರಲ್ಲಿ ಬಂದೇ ಬಿಟ್ಟ ರಾಜೇಶ್. ಬರ್ಲಿ ಬರ್ಲಿ. ಹಾಯ್ ಸೌಂದರ್ಯ, ಹೌ ಆರ್ ಯು? ಐ ಆಮ್ ಫೈನ್ ರಾಜೇಶ್. ಸೌಂದರ್ಯ, ಬಂದು ಬಹಳ ಹೊತ್ತಾಯ್ತೆ. ಇಲ್ಲ ರಾಜೇಶ್, ಈಗ ತಾನೇ ಬಂದೆ. ಹೌದು, ನಮ್ಮಿಬ್ಬರ ಪ್ರೀತಿಯ ವಿಷಯ ಮನೆಯಲ್ಲಿ ತಿಳಿಸಿದ್ರಾ ನೀವು? ಇಲ್ಲ ಸೌಂದರ್ಯ, ಇನ್ನೂ ತಿಳಿಸಿಲ್ಲ. ನನಗೆ ತುಂಬಾ ಭಯವಾಗುತ್ತಿದೆ. ನಮ್ಮ ಮನೆಯಲ್ಲಿ ನಮ್ಮ ಮದುವೆ ವಿಚಾರ ಒಪ್ಪೋದಿಲ್ಲ ಅನ್ಸುತ್ತದೆ. ರಾಜೇಶ್, ಬಡತನ ಜೀವನದಲ್ಲಿ ಎಷ್ಟು ದಿನ ಅಂತ ಜೀವನ ಕಳೆಯುತ್ತೀರಾ? ಕೋಟಿ ಕೋಟಿ ಆಸ್ತಿಗೆ ಒಡತಿಯಾಗಿ ಮೆರೆಯುತ್ತಿರುವಾಗ ನನ್ನ ನೋಡಿ ನಿಮ್ಗೇನೋ ಆಸೆಗಳೇ ಇಲ್ವಾ? ಆಸೆಗಳಿವೆ ನಿಜ. ನಾನು ಹಣವಂತನಾಗಬೇಕು. ನನ್ನದೇ ಆದಂತ ಪುಟ್ಟ ಸಾಮ್ರಾಜ್ಯದಲ್ಲಿ ರಾಜನಾಗಿ ಬಾಳಬೇಕೆಂಬ ಆಸೆ ಇದೆ. ಆದರೆ ನಮ್ಮ ಮನೆಯಲ್ಲಿ ಶ್ರೀಮಂತರ ಸಹವಾಸ ಬೇಡ ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನನ್ನನ್ನು ಮದುವೆ ಆಗುವುದಕ್ಕೆ ಸಾಕಷ್ಟು ಶ್ರೀಮಂತರು ಬಂದು ಹೋಗಿದ್ದಾರೆ. ಆದ್ರೆ ಅವರನ್ನೆಲ್ಲ ತಿರಸ್ಕರಿಸಿ ಮದುವೆ ಆದ್ರೆ ನಿನ್ನೇ ಮದುವೆ ಆಗಬೇಕಂತ ತೀರ್ಮಾನ ಕೂಡ ಮಾಡಿದ್ದೇನೆ. ಅಂತದ್ರಲ್ಲಿ ನನಗಿಂತ ನಿನ್ನ ತಂದೆ ತಾಯಿಗಳು ಹೆಚ್ಚಾದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಸೌಂದರ್ಯ, ಇಲ್ಲ ಸೌಂದರ್ಯ, ಹಾಗೆಲ್ಲ ಮಾತನಾಡಬೇಡ. ನಾಳೆನೇ ನಮ್ಮ ಮದುವೆ ವಿಚಾರ ಮನೆಯಲ್ಲಿ ಮಾತನಾಡುತ್ತೇನೆ. ಓಕೆ, ಮಾತನಾಡು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಪ್ಪದೆ ಹೋದ್ರೆ? ಒಪ್ಪಿದರೆ ಒಳ್ಳೆಯದು, ಒಪ್ಪದಿದ್ದರೆ ಏನು ಮಾಡಲಿ ಸೌಂದರ್ಯ? ಒಪ್ಪದಿದ್ರೆ ಮನೆ ಬಿಟ್ಟು ಬಂದ್ ಬಿಡು, ಯಾಕಂದ್ರೆ ನಾನಿದ್ದೇನೆ. ಮುಂದೆ ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಸೌಂದರ್ಯ, ಏನು ಹೇಳುತ್ತಿರುವೆ ನೀನು? ತಂದೆ ತಾಯಿ ಅಣ್ಣನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಸಾಲ ಮಾಡಿ ಕಾಲೇಜಿಗೆ ಕಳಿಸಿ ವಿದ್ಯಾವಂತ ನನಗೆ ಮಾಡಿದ್ದಾರೆ. ನಾನು ಸರ್ಕಾರಿ ನೌಕರಿಯನ್ನು ಪಡೆದು ಅವರ ಕನಸನ್ನು ನನಸು ಮಾಡಬೇಕು. ಒಂದು ವೇಳೆ ಇಲ್ಲವಾದರೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನನಗಿಂತ ನಿನಗೆ ನಿನ್ನ ಕುಟುಂಬದವರೇ ಬೇಕಾದ್ರೆ ನನ್ನನ್ನು ಮರೆತು ಬಿಡು. ನಿಮ್ಮ ಮನೆಯವರು ಹೇಳಿದಾಗೆ ಕೇಳಿಕೊಂಡು ಹಾಯಾಗಿರು. ಗುಡ್ ಬೈ. ಸೌಂದರ್ಯ, ಹಾಗೆಲ್ಲ ಮಾತನಾಡಬೇಡ. ನಿನಗೆ ಸಿರಿ ಸಿಂಪತ್ತಿನಲ್ಲಿ ಬಾಳ್ಬೇಕೆನ್ನುವ ಆಸೆ ಇದ್ರೆ ನನ್ನ ಜೊತೆ ಬಾ, ಇಲ್ಲ ಅಂದ್ರೆ. ಸೌಂದರ್ಯ, ಸೌಂದರ್ಯ, ನೀನು ಹೇಳಿದಾಗೆ ನಾನು ಮಾಡುತ್ತೇನೆ. ನಮ್ಮ ತಂದೆ ತಾಯಿ ಅಣ್ಣ ಒಪ್ಪಿದರು ಒಪ್ಪದಿದ್ದರು ಅವರನ್ನೆಲ್ಲ ಬಿಟ್ಟು ನಿನ್ನನ್ನು ಮದುವೆ ಆಗುತ್ತೇನೆ, ಇದು ಸತ್ಯ. ಓಕೆ, ಹಾಗೆ ಮಾಡು. ಸೌಂದರ್ಯ, ನಾನು ಮೊನ್ನೆ ಪೊಲೀಸ್ ಎಕ್ಸಾಮ್ ಬರೆದಿದ್ದೆ, ಅದು ಪಾಸ್ ಆಗಿದೆ. ಅದಕ್ಕೆ ನಾಳೆನೇ ಇಂಟರ್ವ್ಯೂ ಇದೆ, ಅದು ಪಾಸ್ ಆದರೆ ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗುತ್ತೇನೆ. ರಾಜೇಶ್, ಕೋಟಿ ಕೋಟಿ ಆಸ್ತಿನೇ ನಮ್ಮಲ್ಲಿ ಇರುವಾಗ ನಿಮ್ಗೆ ಬೇಕು ಈ ಪೊಲೀಸ್ ನೌಕರಿ? ಬಿಟ್ಟು ಬಿಡಿ ಇದನ್ನು. ಇಲ್ಲ ಸೌಂದರ್ಯ, ಇದು ನನ್ನ ಆಸೆ. ಓಕೆ, ನಿನ್ನಿಷ್ಟ. ಸೌಂದರ್ಯ, ಕೋಗಿಲೆಯ ಸಿರಿಗಾನದಂತೆ ನಿನ್ನ ಹಾಡು, ನವಿಲಿನ ನಾಟ್ಯದಂತೆ ನಿನ್ನ ನೃತ್ಯ ನೋಡಿ ಬಹಳ ದಿನವಾಗಿದೆ. ನನ್ನ ಹೃದಯ ಇಂಪಾಗುವಂತೆ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ ನನ್ನ ಪ್ರೇಯಸಿ? ಆಯ್ತು ರಾಜ, ನಿನ್ನಿಷ್ಟವೇ ನನ್ನಿಷ್ಟ ಅಂತ.
ಸೌಂದರ್ಯ ನಾನಿನ್ನು ಬರ್ತೀನಿ. ಆಯ್ತು ಹೋಗಿ ಬನ್ನಿ.